ಏ ನಂಬುದ್ರಿ ಚೇಟ, ಏನು ಬಹಳ ಕೋಪದಲ್ಲಿದ್ಯಾ? ನಮ್ದು ಒಂದು ಬಾಳ ಶಿಖಂಡಿ ಶಿಖಂಡಿಗಳ ತರ ಬದುಕ್ತಾ ಇದೀವಿ. ಏಯ್, ಏನಾಯ್ತು? ಹೀಗೆ 10 ವರ್ಷಗಳ ಹಿಂದೆ ಆ ಬಾಯ್ ಸಾಬ್ ಒಬ್ಬ ಬಚ್ಚ ರೌಡಿ, ಈ ರಾಜಕಾರಣಿಗಳು ಅನ್ನೋ ಲುಚ್ಚಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವನ್ ಜೊತೆ ಕೈ ಜೋಡಿಸಿದ್ರು, ಅವನ ಬೆಳೆಸಿದ್ರು. ಇವತ್ತವನು ಯಾರ ಹೆಸರು ಹೇಳ್ತಾನೋ ಅವ್ರಿಗೆ ಪಾರ್ಟಿ ಟಿಕೆಟ್, ಅವನ್ ರೆಕಮೆಂಡ್ ಮಾಡಿದವನ್ಗೆ ಕ್ಯಾಬಿನೆಟ್ ಪೋಸ್ಟ್, ಅವನ್ ಸಪೋರ್ಟ್ ಮಾಡಿದಾನೆ ಸಿಎಂ, ಅವನು ಮಧ್ಯ ರೋಡಲ್ಲಿ ರೇಪ್ ಮಾಡಿದ್ರೆ ಚಪ್ಪಾಳೆ, ಮರಣ ಮಾಡಿದ್ರೆ ಹೂಮಾಲೆ, ಸ್ಮಗ್ಲಿಂಗ್ ಮಾಡಿ ಸಿಕ್ಕಾಕೊಂಡ್ರೆ ಮೆರವಣಿಗೆ, ಅವನ ಎಂಜಿನ್ನ ಎಲ್ಲಿವರೆಗೂ ಈ ರಾಜಕಾರಣಿಗಳು ಪವಿತ್ರ ತೀರ್ಥ ಅಂತ ಕುಡಿತಾರೋ ಅಲ್ಲಿವರೆಗೂ ನಾವು ಅವನ್ ಏನು ಕಿತ್ಕೊಳಕಾಗಲ್ಲ. ಏ, ನಿನಗೆ BP ಜಾಸ್ತಿ ಆಗಿರೋ ಆಗಿದೆ, ಒಂದೆರಡು ದಿವಸ ನಮ್ಮ ಆಶ್ರಮ ಸೇರಿ ಚುಪ್ಪಿಟ್ ತರ ಮಾತಾಡ್ಬೇಡ. ನಮ್ಮಿಂದ ಅವನ್ನ ತಡೆಯಕ್ಕಾಗದೇ ಇರಬಹುದು, ಆದ್ರೆ ಅವನ ಅಂತ್ಯ ತೋರ್ಸಕ್ಕೆ ಒಬ್ನಲ್ಲ ಒಬ್ಬ ಬಂದೇ ಬರ್ತಾನೆ. ಅಲ್ಲಿವರೆಗೂ ಈ ಯೂನಿಫಾರ್ಮ್ ಯಾಕೆ, ಈ ಲಾಠಿ ಯಾಕೆ? ಲಾ ಅಂಡ್ ಆರ್ಡರ್ ನ ಟಿವಿಯಿಂದ ಕಂಟ್ರೋಲ್ ಮಾಡೋದಕ್ಕೆ ಸರ್ ಸರ್ಕಾರ ಈ ಲಾಠಿ ಕೊಟ್ಟಿರೋದು. ಎಲ್ಲಂದ್ರಲ್ಲಿ ಕಸ ತರ ಬಿಸಾಕೋದಿಕ್ಕಲ್ಲ, ದಯವಿಟ್ಟು ಇದನ್ನ ಇಟ್ಕೊಳ್ಳಿ. ಯಾವುದು ಸರ್? ನಾವು ಮೈಸೂರು ಸರ್, ಕರ್ನಾಟಕ ಸರ್, ಮಳವಳ್ಳಿ ಮದ್ದೂರು ಮಂಡ್ಯ ಮೈಸೂರು. ಜೋಕ ಮೂಳೆ ಸುಮ್ನೆರು ಸಾಹೇಬ್ ಲೆಕ್ಕ ಗರಂ ಆಗವ್ರೆ. ಅಣ್ಣ, ನೀವ್ ಆಶ್ರಮದ ಓನರ್ ತರ ಕಾಣಿಸ್ತೀರಾ, ಟ್ರೀಟ್ಮೆಂಟ್ ಗೋಸ್ಕರ ಬಂದಿದೀವಿ, ತಾವ್ ಒಂಚೂರು ರೆಕಮೆಂಡೇಶನ್ ಮಾಡಿದ್ರೆ ಟ್ರೀಟ್ಮೆಂಟ್ ತಗೊಂಡು ಹೊರಟೋಯ್ತೀವ. ಅಣ್ಣ, ರೆಕಮೆಂಡೇಶನ್ ಏನು ಬೇಡ, ರಿಸೆಪ್ಷನ್ ಅಲ್ಲಿ ನನ್ನ ಮಗಳಿರ್ತಾಳೆ, ಅವಳನ್ನ ಮೀಟ್ ಮಾಡಿ.